ಅಲ್ಲಿಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ ಒಂದು 5-6 ವರ್ಷ ಹಿಂದೆ. ಅಲ್ಲಿ ಕಲಶ, ಆ ಹೋಗೋ ದಾರಿಯಲ್ಲಿ ಕಂಬ, ಎಲ್ಲ ಕಡೆಯೂ ತಾಮ್ರದ ಒಂದು ಫಲಕ ಉದ್ದಕ್ಕೂ ಹಚ್ಚಿಸ್ಬಿಟ್ಟಿದ್ದಾರೆ ಆ ಮೆಟ್ಲ ಹತ್ರನೂ ಎಲ್ಲ ಕಡೆ. ಸೊ ಆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಂದು ಮಂಡಳಿ ಅಧಿಕಾರಿ ಇದೆ, ಅವ್ರನ್ನ ಹೋಗಿ ಭೇಟಿ ಮಾಡಿ, ಯಾಕೆ ಸರ್ ಇದೆಲ್ಲ ತಾಮ್ರದ ಫಲಕದ್ದು ಹಾಕಿದ್ದೀರಾ ಅಂತ ಕೇಳಿದ್ರೆ, ಓ ಹಿಂದಿನಿಂದ ಹಾಕ್ಕೊಂಡು ಬರ್ತಾ ಇದ್ವಿ, ಯಾಕೆ ಹಾಕ್ತಾ ಇದ್ವಿ ಅಂತ ಗೊತ್ತಿಲ್ಲ. ದ ಓನ್ಲಿ ಮೆಟಲ್ ಆನ್ ದಿಸ್ ಪ್ಲಾನೆಟ್ ಅರ್ತ್ ವಿಚ್ ಕ್ಯಾನ್ ಕಿಲ್ ವೈರಸಸ್. ವೈರಸಸ್ ಅನ್ನೋ ಪದ ಗೊತ್ತಿರಲಿಲ್ಲ ನಮ್ಮ ಪೂರ್ವಜರಿಗೆ. ಎಲ್ಲೆಲ್ಲಿ ಜನ ಕೂಡ್ತಾ ಇದ್ರೋ ಈ ದೇವಸ್ಥಾನಗಳಲ್ಲಿ, ಜಾತ್ರೆಗಳಲ್ಲಿ, ಅಲ್ಲೆಲ್ಲನೂ ನಮ್ಮ ಹಿಂದೆ ಈ ತಾಮ್ರದ ಫಲಕಗಳನ್ನು ಅಥವಾ ದೊಡ್ಡ ದೊಡ್ಡ ಜಾಗಗಳಲ್ಲೆಲ್ಲ ತಾಮ್ರದ ಫಲಕಗಳನ್ನು ಅಮರಿಸೋರು. ಇನ್ಫ್ಯಾಕ್ಟ್ ಕೆಲವು ತುಂಬ ದುಡ್ಡಿರೋ ರಾಜೇಂದ್ರರು ಅವರ ನಡ್ಕೊಂಡು ದಾರಿಯಲ್ಲಿ ಚಿನ್ನ ಹಾಕ್ಕೊಳ್ಳೋ ಕಡೆ ತಾಮ್ರದವನ್ನು ಹಾಕ್ತಾರೆ. ಈ ತಾಮ್ರದಲ್ಲಿ ಅದ್ಭುತವಾದ ಗುಣ ಏನಿದೆ ಅಂದರೆ, ಈ ಋಣಾತ್ಮಕ ಕಣಗಳು ಆ ಉಪರಿತಲದ ಮೇಲೆ ಅದಷ್ಟಕದೆ ಸರಾಗವಾಗಿ ಓಡಾಡ್ತಾ ಇರ್ತವೆ. ಸೊ ಈ ತಾಮ್ರದ ಫಲಕದ ಮೇಲೆ ಡಿ ಆರ್ಬಿಟಲ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಏನು ಹೇಳ್ತೀವಿ ಕೆಮಿಸ್ಟ್ರಿ ಗೊತ್ತಿರೋರಿಗೆ, ಅವು ಓಡಾಡ್ತಾ ಇರೋದರಿಂದ ಈ ವೈರಾಣುಗಳ ತ್ವಚವನ್ನು ವಿದಿನ್ 15 seconds to 3 minutes ಒಡೆದುಬಿಡ್ತವೆ. ಅದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಾಣು ಇರ್ಬೋದು. ಸೊ ತ್ವಚವನ್ನು ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಒಡೆದು ಒಡ್ತಾ ಇರೋದರಿಂದ ಯಾವ ವೈರಾಣು ಅದರಲ್ಲಿ ನಿಲ್ಲಿಸೋಕ್ಕಾಗೋದಿಲ್ಲ. ಅದೇ ಒಂದು ಕಾರಣಕ್ಕೆ ನಮ್ಮ ಸಾಧು ಸಂತರು ತಾಮ್ರದ ಕಮಂಡಲಗಳನ್ನು ಇಟ್ಟುಕೊಂಡು ಯಾವ ಊರಿಗೆ ಹೋದರೂ ನೀರನ್ನು ಅದರಲ್ಲಿ ಹಾಕ್ಕೊಂಡು ಕುಡಿಯೋರು. ಈಗ ನಾವೆಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಸೆಲಿನಿಯಂ, ಜಿಂಕ್, ಕಾಪರು ಈ ರೀತಿ ಸೂಕ್ಷ್ಮ ಪೋಷಕಾಂಶಗಳು ನಿಮ್ಮ ಮೈಗೆ ಹೀರಿಕೊಳ್ಳೋಕ್ಕಾಗದೆ 20-25 ವರ್ಷ ಒಳಗಡೆ ನನಗೆ ಕೂದಲು ಉದುರಿದೆ ಡಾಕ್ಟ್ರೇ ಅಂತ ಬರೋರು ನನಗೆ ವಾರಕ್ಕೆ 20 ಜನ